Hello friends, namaskara. Welcome to our channel, Shobhita Creations. ನೋಡಿ ಫ್ರೆಂಡ್ಸ್, ನಾನಿವತ್ತು ತುಂಬಾ ಸುಲಭವಾಗಿ ನಾವು ಲೆಹೆಂಗಾನ ಯಾವ ತರ ಸ್ಟಿಚ್ ಮಾಡೋದು ಅನ್ನೋದನ್ನ ನಾನಿವತ್ತು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ಈಗ ಫಸ್ಟ್ ಏನ್ ಮಾಡ್ಕೊಳೋಣ ಅಂದ್ರೆ, ಈಗ ಇಲ್ಲಿ ನಾವು ಕಟ್ ಮಾಡ್ಬೇಕಾದ್ರೆ ಇದು ಎಕ್ಸ್ಟ್ರಾ ಹಿಂಗೆ ಕಟ್ ಮಾಡ್ಕೊಂಡಿದ್ವಲ್ಲ, ಫಸ್ಟ್ ಈಗ ಒಂದ್ ಪೀಸ್ ಗೆ ನಾವು ಎರಡೂ ಸೈಡ್ ಗೆ ನಾವು ಫಸ್ಟ್ ಇದನ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್, ಮತ್ತೆ ತುಂಬಾ ಬೇಗ ಸ್ಟಿಚ್ ಮಾಡ್ಬೋದು. ಇದಕ್ಕೆ ನಾವು ಯಾವ್ದೇ ರೀತಿ ಕ್ಯಾನ್ ಕ್ಯಾನ್ ಆಗ್ಲಿ ಬೇರೆ ಏನೇ ಡಿಸೈನ್ ಆಗಿ ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಜಿಪ್ಪು ಮತ್ತೆ ಎಲಾಸ್ಟಿಕ್ ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅನ್ನೋದ್ ಬಿಟ್ರೆ ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ತುಂಬಾ ಈಸಿಯಾಗಿ ತುಂಬಾ ಬೇಗ ನಾವು ಇದನ್ನ ಸ್ಟಿಚ್ ನ ಮಾಡ್ಬೋದು. ಆಲ್ಮೋಸ್ಟ್ ನೀವು ಎಲ್ಲಾ ತರ ಈ ಕೆಲವೊಂದ್ಸರಿ ಸ್ಯಾರೀಸ್ ಯೂಸ್ ಮಾಡ್ತಿರಲ್ಲ, ಆ ತರ ಓಲ್ಡ್ ಸ್ಯಾರಿಯಲ್ಲೂ ಬೇಕಾದ್ರೂ ನೀವು ಈ ಲೆಹೆಂಗಾನ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಮತ್ತೆ ನಿಮ್ಗೆ ಹೆವಿ ಲೈನಿಂಗು ಬೇಕಾಗಲ್ಲ, 4 ಮೀಟರ್ 5 ಮೀಟರ್ ತರ ಎಲ್ಲ ಲೈನಿಂಗ್ ಬೇಕಾಗಲ್ಲ. ನಾವು ಅಂಬ್ರಲಾ ಕಟ್ ಮಾಡ್ತೀವಿ ಅಂತ ಅಂದಾಗ ಈ ತರ 2 ಮೀಟರ್ ಅಲ್ಲಿ ನಾವು ಕಟ್ ಮಾಡೋದಕ್ಕೆ ಆಗಲ್ಲ. ನಾವು ಪೂರ್ತಿ ನಾನು ನಿಮಗೆ ತೋರಿಸಿದೀನಿ ಆಲ್ರೆಡಿ ವಿಡಿಯೋ ಮಾಡಿ, ಟ್ರಯಾಂಗಲ್ ತರ ಫೋಲ್ಡ್ ಮಾಡಿ ನಾವು ಅಂಬ್ರಲಾ ಕಟ್ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಲೈನಿಂಗ್ ಬೇಕಾಗತ್ತೆ. ಲೈನಿಂಗ್ ಕಮ್ಮಿ ಇದ್ದು ನಾವು ಬ್ರಾಡ್ನೆಸ್ ಆಗಿ ಯಾವ ತರ ಲೆಹೆಂಗಾನ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ನೀವು ನಾರ್ಮಲ್ ಆಗಿ ಡೈಲಿ ಯೂಸ್ಗೆ ಅಥವಾ ಒಂದು ಕಾಲೇಜ್ ವೇರ್ಸ್ ಗೆ ಎಲ್ಲ ಯೂಸ್ ಮಾಡೋದಾಯ್ತು ಅಂತ ಅಂದಾಗ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಈಗ ಒಂದ್ ಹಳೆ ಸೀರೆ ಇತ್ತು ಅಂತಂದ್ರೆ, ಅಂದ್ರೆ ನಾವೇನ್ ತೀರಾ ಇದಾಗಿರುವಂತ ಸೀರೆಯನ್ನ ನಾವೇನ್ ಮಾಡಲ್ಲ, ಸ್ವಲ್ಪ ಚೆನ್ನಾಗಿರೋ ಸೀರೆಲ್ಲೇ ಮಾಡ್ತೀವಿ ಅಂತಂದ್ರು ಲೈನಿಂಗ್ 4 ಮೀಟರ್ 5 ಮೀಟರ್ ಯೂಸ್ ಮಾಡ್ಬೇಕಾ ಅನ್ನೋ ತರ ಅನ್ಸುತ್ತಲ್ಲ. ಸೊ ಅಂತವ್ರು ಇದನ್ನ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಕೇವಲ 2 ಮೀಟರ್ ಲೈನಿಂಗ್ ಅಲ್ಲಿ ನಾವು ತುಂಬಾ ಅಟ್ರಾಕ್ಟಿವ್ ಆಗಿ ನಾವು ಲೆಹೆಂಗಾನ ಸ್ಟಿಚ್ ಮಾಡ್ಬೋದು. ಈಗ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಈ ತರದ್ದು 4 ಪೀಸ್ ಇದೆ ಅಲ್ವಾ. ಈಗ 4 ಪೀಸ್ ಅಲ್ಲಿ ಈ 2 ಪೀಸ್ ಗೆ ನಾವು ಆ ಕಡೆ ಈ ಕಡೆ ಈ ತರ ಕೊಡ್ಬೇಕಾಗುತ್ತೆ. ಇಲ್ಲಿ ಸ್ಟ್ರೈಟ್ ಏನಿದೆ ಈ ಸ್ಟ್ರೈಟ್ ನ ಇಲ್ಲಿ ಸ್ಟ್ರೈಟ್ ಇರೋದಕ್ಕೆ ನಾವು ಜಾಯಿನ್ ನ ಮಾಡ್ಕೋಬೇಕು. ಈಗ ಜಾಯಿನ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಈ ತರ ಬರುತ್ತೆ, ಹಿಂಗೆ ಅಗ್ಲ ಬ್ರಾಡ್ ಆಗಿ ಬರುತ್ತೆ. ಯಾವ್ದೇ ಕಾರಣಕ್ಕೂ ಇದನ್ನ ಹಿಂಗಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಅವಾಗ ಇಲ್ಲಿ ಹಿಂಗ್ ಸ್ಟ್ರೈಟ್ ಬಂದ್ಬಿಡತ್ತೆ ನೋಡಿ. ಇಲ್ಲಿ ಕ್ರಾಸ್ ಆಗಿ ಅಟ್ಯಾಚ್ ಮಾಡಕ್ ಕೂಡ ಆಗಲ್ಲ. ನಮ್ಗೆ ಏನಾಗ್ಬೇಕು, ಬಾಟಮ್ ಅಲ್ಲಿ ಸ್ಲಾಂಟ್ ಆಗಿ ಬರೋದ್ರಿಂದ ನೋಡಿ, ಇಲ್ಲಿ ಏನ್ ಸ್ಟ್ರೈಟ್ ಇದೆ ಈ ಸ್ಟ್ರೈಟ್ ಗೆ ನೀವು ಇದನ್ನ ಇಟ್ಟು ಹೀಗೆ ಅಟ್ಯಾಚ್ ಮಾಡಿ, ಅಟ್ಯಾಚ್ ಮಾಡಿಬಿಟ್ಟು ಹೀಗೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಬ್ರಾಡ್ ಆಗಿ ಬರತ್ತೆ. ಎಷ್ಟಿರುತ್ತೆ ಅಷ್ಟು ಇಲ್ಲಿ ಶಾರ್ಪ್ ಎಡ್ಜ್ ಬರೋ ತನಕ ಇದೆ ನೋಡಿ, ಅಲ್ಲಿ ತನಕ ಕ್ಲೀನ್ ಆಗಿ ಸ್ಟಿಚ್ ಹಾಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಕಾಣಿಸತ್ ನೋಡಿ, ಇಲ್ಲಿಂದ ಹೀಗ್ ಬಂದಿರೋದು ಇದು ಹೀಗೇನೆ ಸ್ಲಾಂಟ್ ಆಗಿ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನಿಮ್ದು ಏನು ಇಲ್ಲಿ ಶಾರ್ಪ್ ಎಡ್ಜ್ ಬಂದಿರುತ್ತೆ ಇಷ್ಟು ಕೂಡ ಹೀಗೆ ಸ್ಟಿಚ್ ಮಾಡಿ ಈಗ ಇಲ್ಲಿ ಕಿನಾರಿ ಹಾಕ್ಬೇಕು. ಅಂದ್ರೆ ಇಲ್ಲಿ ಎಡ್ಜಿಗೆ ಈ ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಇದು ಅಟ್ಯಾಚ್ ಮಾಡಿರೋ ತರ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ, ಯಾವ್ದೇ ಕಾರಣಕ್ಕೂ ಓಪನ್ ಆಗಲ್ಲ. ಇದೇ ತರ ನಾವು ಒಂದ್ ಸೈಡು ಇಲ್ಲಿ ಇನ್ನೊಂದ್ ಸೈಡ್ ಎರಡ್ ಸೈಡಿಗೂ ಈ ತರ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾವು ಕಿನಾರಿ ಹಾಕೋಣ, ಹಾಕ್ಬಿಟ್ಟು ಇಲ್ಲಿಗೆ ಮತ್ತೆ ಇನ್ನೊಂದ್ ಪೀಸ್ ಬರತ್ತಲ್ಲ ಅದಕ್ಕೆ ಎಲ್ಲದಕ್ಕೂ ಇದೇ ತರನೇ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ 2 ಪೀಸ್ಗೂ ಈ ತರ ಸೈಡ್ಗೆ ಅಟ್ಯಾಚ್ ಮಾಡಿ ಕಿನಾರಿ ಹಾಕಿ ಆಗಿದೆ. ಕಿನಾರಿ ಅಂದ್ರೆ ಎಡ್ಜ್ಗೆ ನಾವು ಒಂದ್ ಸ್ಟಿಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಜಾಯಿಂಟ್ ಮಾಡಿದೀವಿ ಅನ್ನೋ ತರ ಅಲ್ಲ, ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಈ ಕಡೆ ಸೈಡಿಗೂ ಹಾಕಿದೀನಿ ಈ ತರ ಎಂಡಿಗೆ 2 ಪೀಸ್ಗೆ ನಾವು ಜಾಯಿನ್ ಮಾಡಿ ಆಗಿದೆ. ಈಗ ಏನ್ ಮಾಡೋಣ ಅಂದ್ರೆ, ಮೇನ್ ಫ್ಯಾಬ್ರಿಕ್ ನ ಈ ಸೊಂಟದ ಏನ್ ಶೇಪ್ ಇದೆ ನೋಡಿ, ಇಲ್ಲಿ ಈ ತರ ಕರ್ವ್ ತರ ಇಲ್ಲಿಗೆ ಕರೆಕ್ಟ್ ಆಗಿ ನಾವು ಕೂರಿಸ್ಕೊಳ್ಳೋಣ. ನಾವು ಈ ಶೇಪ್ ನ ಕರೆಕ್ಟ್ ಆಗಿದೆಯಲ್ಲ, ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ ನ ಫಸ್ಟ್ ಕೂರಿಸ್ಕೊಳ್ಳೋಣ. ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ನ ಇಟ್ಟು ಈ ತರ ಲಾಕ್ ನ ಮಾಡ್ಕೊಂಡಿದೀನಿ, ಯಾಕಂದ್ರೆ ಬಟ್ಟೆ ಇದು ಜರುಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗ ನಾವಿಲ್ಲಿ ಇಲ್ಲಿಂದ ಹೀಗೆ ಸ್ಟಿಚ್ ನ ಹಾಕೊಳ್ಳೋಣ. ಆಮೇಲೆ ಹಾಕಾದ್ಮೇಲೆ ನೀವು ನೀಡಲ್ ನ ತೆಕ್ಕೊಂಡ್ಬಿಟ್ರೆ ನಿಮ್ಗೆ ಆಗುತ್ತೆ ನೋಡಿ. ಈ ತರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೀಗೆ ಇಟ್ಕೊಂಡು ನಾವು ಆಮೇಲೆ ಈ ಎಕ್ಸಸ್ ಕ್ಲಾತ್ ಇದೆ ಏನಿದೆ ಅದನ್ನ ಕ್ಲಿಪ್ ಮಾಡಿ ತೆಗೆದ್ರೆ ಆಗತ್ತೆ.
ಫ್ರೆಂಡ್ಸ್, ಈಗ ಇಲ್ಲಿ ಸೊಂಟನ ಎರಡು ಸೈಡ್ ಈ ತರ ನಾವು ರೆಡಿ ಮಾಡ್ಕೊಂಡು ಆದ್ಮೇಲೆ ಒಂದ್ ಸೈಡ್ ನ ನಾವು ಪೂರ್ತಿ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಯಿನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ರಾಂಗ್ ಸೈಡ್ ಅಲ್ಲೇನೆ ನೋಡಿ, ಈಗ ಇಲ್ಲಿ ನಾನು ತೋರಿಸ್ತೀನಿ. ಈಗ ಇದು ರಾಂಗ್ ಸೈಡ್ ಅಂತ ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಅಥವಾ ಒಂದ್ ಇಂಚ್ ಅಂತ ಇಟ್ಕೊಳ್ಳಿ, ಒಂದ್ ಇಂಚ್ ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಒಂದ್ ಇಂಚ್ ಜಾಯಿನ್ ಮಾಡಾದ್ಮೇಲೆ ಲೈನಿಂಗ್ ಸಪ್ರೇಟ್, ಮೇನ್ ಫ್ಯಾಬ್ರಿಕ್ ಸಪರೇಟ್ ಆಗಿ ನಾವು ಸ್ಟಿಚ್ ನ ಹಾಕೊಂಡು ಸೈಡ್ ನ ಜಾಯಿನ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಿಮ್ಗೆ ತುಂಬಾ ಕ್ಲೀನ್ ಆಗಿ ಬರುತ್ತೆ. ಇದು ಲೈನಿಂಗ್ ಜೊತೆ ಯಾವಾಗ್ಲೂ ಜಾಯಿನ್ ಮಾಡಬಾರ್ದು ಫ್ರೆಂಡ್ಸ್, ಅವಾಗ ಅಷ್ಟು ಅಟ್ರಾಕ್ಟಿವ್ ಆಗಿ ಬರಲ್ಲ. ಈಗ ಇಲ್ಲಿ ಎರಡೂವರೆ ಇಂಚ್ ಈ ತರ ನಾನು ಸಮಕ್ಕೆ ಸ್ಟಿಚ್ ಹಾಕೊಂಡಿದ್ದೀನಿ. ಈಗ ಏನ್ ಮಾಡ್ತೀನಿ ಅಂದ್ರೆ ನೋಡಿ, ಈ ಎಡ್ಜಿಗೆ ನಾವು ಫಸ್ಟ್ ಒಂದ್ ಸ್ಟಿಚ್ ಹಾಕೊಂಡು ನೆಕ್ಸ್ಟ್ ಇದನ್ನ ಹೀಗೆ ಕ್ಲೋಸ್ ಮಾಡಿ, ಈ ಓವರ್ ಲಾಕ್ ಸ್ಟಿಚ್ ಹಾಕ್ತಾರಲ್ಲ ಆ ತರ ನಾವು ಇದನ್ನ ಲಾಕ್ ನ ಮಾಡ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಈ ಲೈನಿಂಗ್ ನ ಕೂಡ ಅದೇ ತರ ಮಾಡ್ಕೊಂಡ್ರೆ ನಮ್ಗೆ ಇದು ಒಂದ್ ಸೈಡ್ ಫಿನಿಶಿಂಗ್ ಆಗತ್ತೆ. ಫ್ರೆಂಡ್ಸ್, ಈಗ ಇಲ್ಲಿ ಒಂದ್ ಸೈಡ್ ನಾವು ಜಾಯಿನ್ ಮಾಡಿ ಆಗಿದೆ. ಈಗ ಇಲ್ಲಿ ಕ್ಲೀನ್ ಆಗಿ ಕೂತಿರತ್ತೆ ನೋಡಿ. ಇಲ್ಲಿ ನಾವು ಇದನ್ನ ಕೂಡ ಜಿಗ್ಜಾಗ್ ಮಾಡಿ ಕ್ಲೀನ್ ಆಗಿ, ಇಲ್ಲ ಓವರ್ ಲಾಕ್ ತರ ಆಗಿರುತ್ತೆ, ಕ್ಲೀನ್ ಆಗಿ ಕೂತ್ಕೊಂಡಿರತ್ತೆ. ಮತ್ತೆ ಇಲ್ಲಿ ಲೈನಿಂಗ್ ಕೂಡ ಅಷ್ಟೇ ಕ್ಲೀನ್ ಆಗಿ ಕೂತಿರತ್ತೆ. ಈಗ ಏನ್ ಮಾಡೋಣ ಅಂದ್ರೆ, ಈ ಕಡೆ ಸೈಡ್ ಕೂಡ ನಾವು ಒಂದ್ ಸೈಡ್ ಏನ್ ಸೈಡ್ ಮಾಡ್ಕೊಂಡಿದೀವಿ ಈ ಕಡೆ ಸೈಡ್ ಕೂಡ ಮಾಡ್ಕೊಂಡ್ ಬಿಡೋಣ. ಆಮೇಲೆ ನಾನು ವೇಸ್ಟ್ ಬ್ಯಾಂಡ್ ನ ಕೊಡೋದಕ್ಕೆ ಈಸಿ ಆಗತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಈ ವೇಸ್ಟ್ ಬ್ಯಾಂಡ್ ಇಷ್ಟಿದೆ ಅಲ್ವಾ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈಗ ಜಿಪ್ ನ ನೋಡ್ಕೋಬೇಕು, ಜಿಪ್ ಎಷ್ಟು ಉದ್ದ ಇದೆ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕು. ನೋಡ್ಕೊಂಡು ಅಷ್ಟು ಉದ್ದಕ್ಕೆ ಕರೆಕ್ಟ್ ಆಗಿ ನಾವು ಇಲ್ಲಿ ಏನೇ ಇದೆ ಇದನ್ನ ನಾವು ಆ ಜಿಪ್ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದಕ್ಕೆ ಕ್ಲೀನ್ ಆಗಿ ಈ ತರ ನಾವು ಫೋಲ್ಡ್ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ನಾವು ಇಲ್ಲಿ ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಸೈಡ್ಗೆ ನಾವು ಗ್ಯಾಪ್ ಬಿಟ್ಕೊಳಕ್ಕೆ ಕರೆಕ್ಟ್ ಆಗಿ ಆಗುತ್ತೆ. ಹೆಚ್ಚು ಕಡಿಮೆ ಆರೂವರೆ ಇಂಚ್ ತನಕ ನಾವು ಗ್ಯಾಪ್ ನ ಬಿಡ್ಬೇಕಾಗತ್ತೆ ಜಿಪ್ಪಿಗೆ ಅಂತ. ಇದೇನಕ್ಕೆ ಅಂತಂದ್ರೆ ನಮ್ಗೆ ವೇರಿಂಗಿಗೆ ಈಸಿ ಆಗತ್ತೆ, ಓಪನ್ ಮಾಡ್ಕೊಂಡ್ರೆ ಫ್ರೀನೆಸ್ ಅನ್ನೋದು ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ನಾವು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು. ಇಲ್ಲಿಂದ ನೆಕ್ಸ್ಟ್ ನಾವು ಸಪರೇಟ್, ಈಗ ಲೈನಿಂಗ್ ಬೇರೆ ಮೇನ್ ಫ್ಯಾಬ್ರಿಕ್ ಬೇರೆ ಮಾಡ್ಕೊಂಡಿದೀವಲ್ಲ ಆ ತರ ನಾವು ಸ್ಟಿಚ್ ನ ಹಾಕೋಬೇಕಾಗತ್ತೆ. ಈಗ ಇಲ್ಲಿ ಓಪನಿಂಗ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿದೀನಿ. ಇದು ಇಲ್ಲಿ ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಆಗತ್ತೆ. ಸೊ ಈಗ ಇಲ್ಲಿಂದ ಏನ್ ಮಾಡೋಣ ಅಂದ್ರೆ, ಇದು ಸಿಂಗಲ್ ಆಗಿ ಇದು ಏನು ಮೇನ್ ಫ್ಯಾಬ್ರಿಕ್ ಇದೆ ಇದನ್ನ ಫಸ್ಟ್ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ. ಇದನ್ನ ಜಾಯಿನ್ ಮಾಡಿ ಇದನ್ನ ಈಗ ಮಾಡಿ ಓವರ್ ಲಾಕ್ ತರ ಸ್ಟಿಚ್ ಮಾಡಿ ನೆಕ್ಸ್ಟ್ ಇದನ್ನ ಕೂಡ ಅದೇ ತರಾನೇ ಸ್ಟಿಚ್ ಮಾಡ್ಕೊಂಡ್ರೆ ನಮ್ಗೆ ಈಗ ಸೈಡ್ ಆಗತ್ತೆ. ನೆಕ್ಸ್ಟ್ ಇನ್ನು ವೇಸ್ಟ್ ಬ್ಯಾಂಡ್ ಜಿಪ್ ಎರಡು ಮಾತ್ರ ಉಳ್ಕೊಳುತ್ತೆ. ಫ್ರೆಂಡ್ಸ್, ಈಗ ಇಲ್ಲಿ ನಾವು ಜಿಪ್ ನ ಅಟ್ಯಾಚ್ ಮಾಡೋಣ. ಈಗ ಇಲ್ಲಿ ಏನ್ ಬಿಟ್ಕೊಂಡಿದೀವಿ ಅಷ್ಟಕ್ಕೆ ಇದನ್ನ ಹೀಗೆ ಓಪನ್ ಮಾಡ್ಕೊಂಡು ಜಿಪ್ ಅಟ್ಯಾಚ್ ಮಾಡ್ಬೇಕು. ಹಾಗೆ ಮಾಡಿದ್ರೆ ಅದು ಕರೆಕ್ಟ್ ಆಗಿರಲ್ಲ ನೋಡಿ. ಇಷ್ಟನ್ನ ನಾನು ಓಪನ್ ಮಾಡ್ಕೊಂತೀನಿ. ಈಗ ಇಲ್ಲಿ ಏನಿದೆ ನೋಡಿ, ಒಂದು ಅಥವಾ ಒಂದೂವರೆ ಇಂಚು ಇಷ್ಟನ್ನ ಬಿಟ್ಬಿಟ್ಟು ನೀವು ಮಾಡಿದ್ರೆ ಕರೆಕ್ಟ್ ಆಗಿ ಇರತ್ತೆ. ನೀವು ಇಲ್ಲಿ ಫೋಲ್ಡ್ ಮಾಡಿ ಇದು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ ಕೂಡ ಈಸಿ ಆಗತ್ತೆ. ಸೊ ಹೀಗೆ ಇಟ್ಕೊಂಡು ಈಗ ಇಲ್ಲಿ ನಾವು ಸ್ಟಿಚ್ ನ ಹಾಕೊಳ್ಳೋಣ. ಅಲ್ಲದೆ ಇಲ್ಲಿಗೆ ನಮ್ಗೆ ಸ್ಟಿಚ್ ಹಾಕೋದಕ್ಕೆ ಏನಾದ್ರೂ ಇದಾಯ್ತು ಅಂತಂದ್ರೆ, ಈಗ ಗುಂಪಿನ ಇರುತ್ತಲ್ಲ ಈ ಗುಂಪಿನಲ್ಲಿ ನೋಡಿ, ಈಗ ಹೀಗಿಟ್ಕೊಂಡು ಕ್ಲೀನ್ ಆಗಿ ಲಾಕ್ ನ ಮಾಡ್ಕೊಂಡ್ ಬಿಟ್ರು ನಿಮ್ಗೆ ಕ್ಲೀನ್ ಆಗಿ ಕೂರಿಸ್ಕೊಂಡ್ತಾ ಹೋಗ್ಬೋದು. ಒಂದ್ ಎರಡು ಮೂರ್ ಕಡೆ ಈ ತರ ಕ್ಲೀನ್ ಆಗಿ ನಿಮ್ಗೆ ಸೇರಿಸಿ ಲಾಕ್ ನ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ತಾ ಮಾಡ್ತಾ ತೆಕ್ಕೊಂತ ಹೋಯ್ತು ಅಂದ್ರೆ ಕ್ಲೀನ್ ಆಗಿ ಗ್ರಿಪ್ ಆಗಿ ಇಲ್ಲಿ ಈ ತರ ಕೂತ್ಕೊಳುತ್ತೆ.
ಈಗ ಒಂದ್ ಸೈಡ್ ಗೆ ಅಟ್ಯಾಚ್ ಮಾಡಿ ಆಗಿದೆ. ಮಾಡಾದ್ಮೇಲೆ ಒಂದ್ ಸರಿ ಅಲ್ದೇ ಎರಡ್ ಸರಿ ಹೀಗೆ ಓಪನ್ ಕ್ಲೋಸ್ ಮಾಡಿ ನೋಡಿ, ಇಲ್ಲೂ ಏನಾದ್ರೂ ಕ್ಲಾತ್ ಏನಾದ್ರು ಸ್ವಲ್ಪ ಈ ತರ ತರ ಆದ್ರೆ ಸಿಗಾಕೊಳ್ಳೋ ತರ ಆಗಿರುತ್ತೆ, ಇಲ್ಲ ಅಂದ್ರೆ ಈ ತರ ಕ್ಲೀನ್ ಆಗಿರುತ್ತೆ. ಈಗೇನ್ ಮಾಡೋಣ, ಸೇಮ್ ಇದು ಈಗ ಹೇಗೆ ಓಪನ್ ಮಾಡಿ ಆ ಕಡೆಗೆ ಅಟ್ಯಾಚ್ ಮಾಡಿದ್ವಿ, ಸೇಮ್ ಅದೇ ತರಾನೇ ಈ ಸೈಡ್ ಗೆ ಕೂಡ ಇದನ್ನ ಅಟ್ಯಾಚ್ ಮಾಡ್ಬೇಕು. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲಿ ಏನ್ ಡಿಸ್ಟೆನ್ಸ್ ಬಿಟ್ಟಿದ್ದೀರಾ ಸೇಮ್ ಡಿಸ್ಟೆನ್ಸ್ ನ ಇಲ್ಲೂ ಬಿಟ್ಬಿಟ್ಟು ನೀವು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿನ ಯಾವ್ದೇ ಕಾರಣಕ್ಕೂ ಮಾಡ್ಬೇಡಿ. ಈಗ ಅಲ್ಲಿ ಅರ್ಧ ಇಂಚ್ ಒಂದ್ ಇಂಚ್ ಬಿಟ್ಟಿದ್ದೀರಾ ಅಂತಂದ್ರೆ ಒಂದ್ ಇಂಚೆ ಬಿಡಿ, ಇಲ್ಲ ಒಂದು ಕಾಲ್ ಇಂಚ್ ಬಿಟ್ಟಿದ್ದೀರಾ ಅಂದ್ರೆ ಒಂದು ಕಾಲ್ ಇಂಚೆ ಆ ತರಾನೇ ಸೇಮ್ ಬಿಟ್ಬಿಟ್ಟು ಈ ಕಡೆ ಕೂಡ ಸೇಮ್ ಸ್ಟಿಚ್ ಹಾಕೊಳ್ಳಿ. ನಿಮ್ಗೆ ಸ್ಟಿಚ್ ಹಾಕೋಬೇಕಾದ್ರೆ ಈಗ ತೋರಿಸಿದ್ನಲ್ಲ ನಾನು ಇಲ್ಲಿ ಗುಂಪಿನಲ್ಲಿ ಲಾಕ್ ಮಾಡ್ಕೊಂಡು ಆ ತರ ಹಾಕೊಂಡ್ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ತೆ. ಹಾಗಾಗಿ ಈ ಕಡೆ ಕೂಡ ಅದೇ ತರ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಎರಡು ಕಡೆ ಸ್ಟಿಚ್ ಆಗಿದೆ. ಈಗ ಒಂದ್ಸರಿ ಹೀಗೆ ಹಾಕಿ ತೆಗೆದು ನೋಡಿ ಕ್ಲೀನ್ ಆಗಿ ಬಂದಿದೆ ಅಂತ ಅಂದ್ಮೇಲೆ ಒಂದೆರಡು ಸರಿ ನೋಡಿ ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ, ನಿಮ್ದು ಅಕಸ್ಮಾತ್ ಏನಾರು ಬಟ್ಟೆ ಸಿಗಾಕೊಳ್ಳೋದು ಈ ತರ ಏನಾರು ಇತ್ತು ಅಂದ್ರೆ ಈಗ್ಲೇ ಓಪನ್ ಮಾಡಿ ಕ್ಲೀನ್ ಆಗಿ ಕೂರಿಸ್ಕೋಬಹುದು ಅನ್ನೋ ಕಾರಣಕ್ಕೆ. ಈ ಕ್ಲೀನ್ ಆಗಿ ಕೂತಿದೆ ಅಂತ ಅಂದ್ಮೇಲೆ ನಾವೇನ್ ಮಾಡ್ಬೇಕು, ಇಲ್ಲಿ ನಾವು ಲಾಕ್ ನಾವು ಮಾಡ್ಕೋಬೇಕು ನೋಡಿ. ಇಲ್ಲಿ ಇಲ್ಲಿ ಮತ್ತೆ ಇಲ್ಲೂ ಅಷ್ಟೇ, ಇಲ್ಲಿ ಬ್ಯಾಕ್ವರ್ಡ್ಸ್ ಇರುತ್ತಲ್ಲ ಇಲ್ಲೂ ಅಷ್ಟೇ, ಕ್ಲೀನ್ ಆಗಿ ನಾವು ಇದನ್ನ ಹೀಗ್ ಮಾಡಿ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಇಲ್ಲಿ ನಾವು ಒಂದು ಲಾಕ್ ನ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ನ ಮಾಡಿದ್ರೆ ನಮ್ದು ಅಲ್ಲಿ ತನಕ ಕರೆಕ್ಟ್ ಆಗಿ ಇಷ್ಟು ನಾವು ಜಿಪ್ ನ ಓಪನ್ ಮಾಡ್ಕೋಬಹುದು ಆ ತರ ಇರತ್ತೆ. ಸೊ ಹೀಗಾಗಿ ಇಲ್ಲಿಂದ ನಾವು ಹೀಗೆ ಇಲ್ಲಿ ಒಂದ್ ಸ್ಟಿಚ್ ನ ಹಾಕೊಂಡು ಲಾಕ್ ನ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾವು ಲಾಕ್ ಮಾಡಿರೋದ್ರಿಂದ ಇಲ್ಲಿಂದ ಮುಂದಕ್ಕೆ ಯಾವ್ದೇ ಕಾರಣಕ್ಕೂ ಹೋಗೋದು ಇಲ್ಲ. ಅಲ್ಲಿ ನಾವು ಕ್ಲೀನ್ ಆಗಿ ಲಾಕ್ ಮಾಡಿ ಕೂರಿಸಿರೋದ್ರಿಂದ ಇಷ್ಟಕ್ಕೆ ಮಾತ್ರನೇ ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ನಾವು ವೇಸ್ಟ್ ಬ್ಯಾಂಡ್ ನ ಅಟ್ಯಾಚ್ ಮಾಡೋಣ. ಫ್ರೆಂಡ್ಸ್, ನಾನೀಗ ವೇಸ್ಟ್ ಬ್ಯಾಂಡ್ ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾಲ್ಕು ಒರೆ ಇದೆ, ನನಗೆ ಫಿನಿಶಿಂಗ್ ಆಗಿ 4 ಇಂಚ್ ಬಂದ್ರೆ ಸಾಕಾಗತ್ತೆ ವೇಸ್ಟ್ ಬ್ಯಾಂಡ್. ಹಾಗಾಗಿ ಇಲ್ಲೊಂದು 1/2 ಇಂಚ್ ಹೋಗುತ್ತೆ, ಮತ್ತೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಇದು ಒಳಗಡೆಗೆ ಹೋಗಿ ಹಿಂಗ್ ಸ್ಟಿಚ್ ಆಗುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಬಂದು 1/2 ಇಂಚ್ ಹೋಗುತ್ತೆ. ಹಾಗಾಗಿ ಈಗ ಇಲ್ಲಿ 4.5 ಇದೆ. ನಮ್ದು ಸೊಂಟದ ಸುತ್ತಳತೆ ಏನ್ ಇರುತ್ತೆ ಅದಕ್ಕಿಂತ 1 ಇಂಚ್ ಅಥವಾ 2 ಇಂಚ್ ಜಾಸ್ತಿ ತಗೊಳ್ಳಿ. ಏನಕ್ಕೆ ಅಂದ್ರೆ ಇಲ್ಲಿ ಸೈಡ್ ನೋಡಿ, ಇಲ್ಲಿ ಈ ತರ ಫಿನಿಶಿಂಗ್ ನ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ನ ತಗೊಂಡಿದ್ದೀನಿ. ನಾನು ಒಂದ್ ಸೈಡ್ ಮಾತ್ರ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿದ್ದೀನಿ. ಈ ಸೈಡು ಪೂರ್ತಿ ಎಲ್ಲ ಸೊಂಟದ್ದು ಸುತ್ತಳತೆ ಸ್ಟಿಚ್ ಹಾಕಾದ್ಮೇಲೆ ಎಷ್ಟು ಉಳಿಯುತ್ತೆ ಅದರಲ್ಲಿ ಜಾಸ್ತಿ ಕಟ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಕಟ್ ಮಾಡಿಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ನ ಹಾಕೊಂಡ್ಬೋದು ಅನ್ನೋ ಕಾರಣಕ್ಕೆ ಒಂದ್ ಸೈಡ್ ಮಾತ್ರ ಈ ತರ ಹಾಕೊಂಡಿದ್ದೀನಿ. ಈಗ ಇದನ್ನ ನಾವು ಕರೆಕ್ಟ್ ಆಗಿ ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಗೆ ಸೊಂಟನ ಕ್ಲೀನ್ ಆಗಿ ಕೂರಿಸ್ಕೊಂತ ಬರೋಣ. ಇದ್ ಕೂರಿಸ್ಬೇಕಾದ್ರೆ ಸ್ವಲ್ಪ ಜಿಪ್ ಒಂದ್ 1/2 ಈ ತರ ಓಪನ್ ಮಾಡ್ಕೊಂಡೆ ಕೂರಿಸ್ಕೋಬೇಕು, ಯಾಕಂದ್ರೆ ಒಂದ್ ಸೈಡ್ ಗೆ ಕ್ಲೀನ್ ಆಗಿ ಕೂರಿಸ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ. ಈಗ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂತ ಇದ್ದೀನಿ. ಇಲ್ಲಿಂದ ಈ ಜಿಪ್ ಏನಿದೆ ಇದಕ್ಕಿಂತ ಒಂಚೂರು ಹೀಗೆ, ಏನಕ್ಕೆ ಅಂದ್ರೆ ಇದು ಕ್ಲೀನ್ ಆಗಿ ಸೊಂಟ ಇಲ್ಲಿಗೆ ಕ್ಲೀನ್ ಆಗಿ ಕೂತ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಅದಕ್ಕೆ ಎಕ್ಸಾಕ್ಟ್ ಆಗಿತ್ತು ಅಂದ್ರೆ ಅಷ್ಟು ಕ್ಲೀನ್ ಆಗಿ ಕೂರಲ್ಲ. ಸೊ ಹಾಗಾಗಿ ಒಂಚೂರು ಮುಂದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ರೈಟ್ ಟು ರೈಟ್ ಹೀಗೆ ಇಟ್ಕೊಂಡು ಈಗ ನಾವಿಲ್ಲಿ ಸ್ಟಿಚ್ ನ ಹಾಕೊಳ್ಳೋಣ. ನೋಡಿ ಇಲ್ಲಿ ಕಾಣಿಸ್ತಿದೆ ಎಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಂತ. ಜಸ್ಟ್ ಒಂದ್ ಪಿನ್ ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್. ಹೀಗೆ ಇಟ್ಕೊಂಡು ಈಗ ಇಲ್ಲಿ ನಾವು ರೈಟ್ ಟು ರೈಟ್ ಇಟ್ಬಿಟ್ಟು ಇದನ್ನ ಜಾಯಿನ್ ಮಾಡೋಣ. ಫ್ರೆಂಡ್ಸ್, ಈಗ ಇಲ್ಲಿ ಜಾಯಿನ್ ಮಾಡ ಆಗಿದೆ ಅಲ್ಲ, ಈಗ ನಾನಿಲ್ಲಿ ಇಷ್ಟಕ್ಕೆ ಒಂದು ಇಷ್ಟು ಬಿಟ್ಟು ಕಟ್ ಮಾಡ್ಕೊಂಡು ಇದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ನ ಹಾಕೊಂತೀನಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಾವು ಕರೆಕ್ಟ್ ಆಗಿ ವೇಸ್ಟ್ ಬ್ಯಾಂಡ್ ನ ಕೂರಿಸ್ಕೊಂಡಿದೀವಿ. ಈಗ ಇಲ್ಲಿ ನಾನು ಸೆಂಟರ್ ಗೆ ನೋಡ್ಕೋಬೇಕು ಎಲ್ಲಿ ಎಲಾಸ್ಟಿಕ್ ಬೇಕು. ಈಗ ಯಾವ್ದು ಫ್ರಂಟ್ ಅಂತ ನೋಡ್ಕೊಂಡ್ರೆ ನಿಮ್ಗೆ ಬ್ಯಾಕಿಗೆ ಎಲಾಸ್ಟಿಕ್ ಬರಬೇಕು, ಫ್ರಂಟ್ ನಾರ್ಮಲ್ ಆಗಿ ಇರತ್ತೆ.
ಅಲ್ಲದೆ ಈಗ ನಾನು ಕರೆಕ್ಟಾಗಿ ನೋಡಿ ಇಲ್ಲಿ ವೇಸ್ಟ್ ಬ್ಯಾಂಡ್ ಈ ಥರ ತಗೊಂಡು ಇಲ್ಲಿ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊತ ಇದ್ದೀನಿ. ಸೆಂಟರ್ ಯಾವುದು ಅನ್ನೋದಕ್ಕೆ ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ, ನಾವು ಎಲಾಸ್ಟಿಕ್ನ ಕೂರಿಸೋದಕ್ಕೆ ಈಸಿ ಆಗತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಇದೆ 1.5 ಇಂಚಿಂದು ಎಲಾಸ್ಟಿಕ್ನ ತಗೊಂಡಿದ್ದೀನಿ. ಈಗ ಇದನ್ನ ನಾನು ನೋಡಿ ಇಲ್ಲಿಗೆ ಪೂರ್ತಿ ಇಲ್ಲಿಗೆ ಮಾಡಲ್ಲ, ನೋಡಿ ಇಲ್ಲಿಗೆ ಸ್ವಲ್ಪ ಗ್ಯಾಪ್ ಇಟ್ಟು ಈಗ ಇಲ್ಲಿ ನಾವು ಒಂದು ರಫ್ ಹೊಡೆದು ಸ್ಟಿಚ್ ಹಾಕೊಂತೀನಿ. ಈಗ ಇದು ಕಚ್ಚಾ ಈ ತರ ಕೂತ್ಕೋಬೇಕು, ಹಾಗಾಗಿ ನಾವು ಮೇಲೆ ತೀರಾ ನೋಡಿ ಇಲ್ಲಿಗಿಟ್ರೆ ಇದನ್ನ ನಾನು ಫೋಲ್ಡ್ ಮಾಡೋದಕ್ಕೆ ಕ್ಲೀನ್ ಆಗಿ ಕೂರಲ್ಲ. ಸೊ ಹಾಗಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಇದು ಏನ್ ಬರುತ್ತೆ, ಇಲ್ಲಿ ಎಂಡ್ ಏನಾಗುತ್ತೆ ಅಲ್ಲಿಗೆ ನಾನು ಹೀಗಿಟ್ಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಮಾಡೋದಕ್ಕೆ ಕ್ಲೀನ್ ಆಗಿ ಕೂತ್ಕೊಳುತ್ತೆ. ಹಾಗಾಗಿ ನಾನು ಈಗ ಇಲ್ಲಿಗೆ ಎಲಾಸ್ಟಿಕ್ ನ ಕೂರಿಸ್ಕೊಂತೀನಿ. ಈ ತರ ಎಲಾಸ್ಟಿಕ್ ಅಟ್ಯಾಚ್ ಆದ್ಮೇಲೆ ನೋಡಿ ಕ್ಲೀನ್ ಆಗಿ ಹೀಗೆ ಇಡೋದು ನೋಡಿ, ಇಲ್ಲಿಗೆ ಇಷ್ಟು ಅಂತ ಆಯ್ತು ಅಂದ್ರೆ ಇಲ್ಲಿಗೆ ಇಷ್ಟು ಬೇಕಾಗುತ್ತೆ. ಸೊ ಇದಿಷ್ಟು ರೆಡ್ಯೂಸ್ ಆಗಿ ಒಂದ್ 4 ಇಂಚು ರೆಡ್ಯೂಸ್ ಆಗ್ಬೇಕು ಅಂತ ಅಂದಾಗ ನಾವು ಸ್ವಲ್ಪ ಹೀಗೆ ಇಷ್ಟು ನಾವು ಎಳೆದು ಕ್ಲೀನ್ ಆಗಿ ಕೂತ್ಕೊಂಡ್ರೆ ನಿಮ್ಗೆ ಇಲ್ಲಿ ಇದು ಟೈಟ್ ಆಗಿ ಕೂತ್ಕೊಳುತ್ತೆ. ಸೊ ಹಾಗಾಗಿ ನೋಡಿ ಈಗ ಇಷ್ಟನ್ನ ನಾನು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅರ್ಧಕ್ಕೆ, ಈಗ ಇಲ್ಲಿ ಹೇಗೆ ಕೂರಿಸಿದೀವಿ ಈ ಎಡ್ಜಿಂದ ಇಲ್ಲೂ ಹಾಗೆ ಇಷ್ಟಕ್ಕೆ ಕರೆಕ್ಟ್ ಆಗಿ ಇಲ್ಲಿ ನಾವು ಸ್ಟಿಚ್ ನ ಹಾಕೋಬೇಕು. ಈಗ ಈ ತರ ಅಟ್ಯಾಚ್ ಮಾಡಾದ್ಮೇಲೆ ಇದು ಏನಿದೆ ಇದನ್ನ ಹೀಗೆ ಕಟ್ ಮಾಡಿ ತೆಗೆದ್ ಬಿಡಿ. ಅದ್ ತೆಗ್ದ ಆದ್ಮೇಲೆ ಇಲ್ಲಿ ಏನ್ ವೇಸ್ಟ್ ಬ್ಯಾಂಡ್ ಇದೆ ನೋಡಿ, ಇದನ್ನ ಇಲ್ಲಿ ಕಚ್ಚಾ ಈ ಕಚ್ಚಾ ಏನಿದೆ ಇದನ್ನ ಹೀಗೆ ಎಲಾಸ್ಟಿಕ್ ಮೇಲೆ ಹೀಗೆ ಕೂರಿಸ್ಕೊಂಡು ಇದನ್ನ ಹೀಗೆ ಇಟ್ಬಿಟ್ಟು ಕ್ಲೀನ್ ಆಗಿ ಫಸ್ಟ್ ಲಾಕ್ ನ ಮಾಡ್ಕೊಂಡ್ ಬಿಡೋಣ. ಏನಕ್ಕೆ ಅಂದ್ರೆ ಈಗ ನಾವು ಫಸ್ಟ್ ಲಾಕ್ ಮಾಡಿ ಕ್ಲೀನ್ ಆಗಿ ಕೂರಿಸ್ಕೊಂಡು ಆದ್ಮೇಲೆ ಈ ಎಲಾಸ್ಟಿಕ್ ನ ಸ್ಟಿಚ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ಏನಿದೆ ಹೀಗೆ ಎಳ್ಕೊಂಡು ಕ್ಲೀನ್ ಆಗಿ ಬೇಕಂದ್ರೆ ಗುಂಪಿನಲ್ಲಿ ಕ್ಲೀನ್ ಆಗಿ ಲಾಕ್ ಮಾಡ್ಕೊಂಡ್ಬಿಡಿ. ಅವಾಗ ನಿಮ್ಗೆ ಬಟ್ಟೆ ಎಲ್ಲೂ ಜರುಗ್ದಂಗಾಗಿ ಇನ್ನೊಂದಾಗಿ ಏನು ಆಗಲ್ಲ. ಈಗ ನೋಡಿ ಈ ತರ ಇಟ್ಕೊಂಡು ನಾನು ಗುಂಪಿನಲ್ಲಿ ಸುತ್ತ ನಮ್ದು ಏನ್ ವೇಸ್ಟ್ ಬ್ಯಾಂಡ್ ಇದೆ ಎಲ್ಲ ಕಡೆಗೂ ಈ ತರ ನಾನು ಲಾಕ್ ನ ಮಾಡ್ಕೊಂತೀನಿ. ಅವಾಗ ನಿಮ್ಗೆ ಎಲ್ಲೂ ಜರ್ಗಲ್ಲ. ಕ್ಲೀನ್ ಆಗಿ ಫಸ್ಟ್ ನಾವು ಈ ತರ ಹಿಡ್ದು ಸ್ಟಿಚ್ ಹಾಕ್ ಆದ್ಮೇಲೆ ನಾವು ಎಲಾಸ್ಟಿಕ್ ಮೇಲೆ ಕ್ಲೀನ್ ಆಗಿ ಕೂರಿಸ್ಕೊಂತ ಬರ್ಬೋದು. ನಿಮ್ಗೆ ಕ್ಲೀನ್ ಆಗಿ ಫಿನಿಶಿಂಗ್ ಕೂಡ ಬರತ್ತೆ. ಇಲ್ಲ ಅಂತ ಆಯ್ತು ಅಂತ ಅಂದಾಗ ನಿಮ್ಗೆ ಫಿನಿಶಿಂಗ್ ಬರೋದಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಈಗ ಫಸ್ಟ್ ಒಂದ್ ಸ್ವಲ್ಪ ಹೀಗ್ ಮಾಡ್ಕೊಳ್ಳಿ, ಆಮೇಲೆ ಹಿಂಗೆ ಎಲಾಸ್ಟಿಕ್ ನ ಎಳ್ಕೊಂತ ಎಳ್ಕೊಂತ ಮತ್ತೆ ಇದನ್ನ ಕೂರಿಸ್ಕೊಂತ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗತ್ತೆ. ಈ ಕಡೆ ಕೂಡ ಅಷ್ಟೇ, ಇದನ್ನ ಹೀಗೆ ಎಳ್ಕೊಂಡು ಎಳ್ಕೊಂಡು ನಾವು ಇದನ್ನ ಹೀಗಿಡ್ದು ಕ್ಲೀನ್ ಆಗಿ ವೇಸ್ಟ್ ಬ್ಯಾಂಡ್ ಫಿನಿಶಿಂಗ್ ನ ಮಾಡ್ಕೊಬಹುದು. ನೋಡಿ ಫ್ರೆಂಡ್ಸ್, ನಾನೀಗ ಗುಂಪಿನಿಂದ ಈ ತರ ಲಾಕ್ ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಹಾಕಿದೀವಲ್ಲ ಇಲ್ಲಿ ಕೂಡ ಅಷ್ಟೇ, ಒಂದ್ ಸೈಡಿಗೆ ಈ ತರ ಎಳ್ಕೊಂಡು ಎಳ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಮಾಡ್ತಾ ಮಾಡ್ತಾ ನಾವು ನೋಡಿ ಇದನ್ನ ಹೀಗೆ ಎಳ್ಕೊಂತ ಬಂದ್ರೆ ಸ್ಟಿಚ್ ನ ಹಾಕೊಂತ ಬರ್ಬೋದು. ಹಾಗಾಗಿ ಫಸ್ಟ್ ಈ ತರ ಹಾಕೊಂಡ್ಬಿಟ್ರೆ ನಿಮ್ಗೆ ಏನಾಗತ್ತೆ, ಈ ವೇಸ್ಟ್ ಬ್ಯಾಂಡ್ ಅಲ್ಲಿ ಎಲ್ಲೂ ವೇರಿಯೇಷನ್ಸ್ ಆಗಲ್ಲ. ಈಗ ಇಲ್ಲಿಂದ ಸ್ಟಿಚ್ ನ ಕ್ಲೀನ್ ಆಗಿ ಹಾಕೊಂತ ಬರ್ಬೋದು, ಎಲ್ಲೂ ನೀವು ಜರುಗಿಸ್ಕೊಳ್ಬೇಕು ಅಂತಿಲ್ಲ. ಮತ್ತೆ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೆ ವೇಸ್ಟ್ ಬ್ಯಾಂಡ್ ಅಲ್ಲಿ ಒಂದ್ ಸೈಡ್ ಈ ತರ ಸ್ಟಿಚ್ ಮಾಡ್ಕೊಂಡಿದೀನಿ ಅಂತ. ಈ ತರ ಸ್ಟಿಚ್ ಮಾಡ್ಕೊಂಡಿದ್ದಾಗ ಈಗ ಇಲ್ಲಿ ಫೋಲ್ಡ್ ಮಾಡಿ ಮಾಡಿ ಈ ತರ ಸ್ಟಿಚ್ ಮಾಡ್ಕೊಳ್ಳೋ ಹಾಗೂ ಇಲ್ಲ, ಸುಮ್ನೆ ಹೀಗೆ ಇಟ್ಕೊಂಡು ಸ್ಟಿಚ್ ನ ಮಾಡ್ಕೋಬಹುದು. ಈಗ ವೇಸ್ಟ್ ಬ್ಯಾಂಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇಲ್ಲಿ ಈ ತರ ಇದ್ದಾಗ ರಿಂಕ್ ಅಲ್ಲಿ ಇದ್ದಾಗ ನೋಡಿ ಇಲ್ಲಿ ಈ ತರ ಎಲಾಸ್ಟಿಕ್ ನ ಹಾಕಿರ್ತೀವಲ್ಲ ಇದನ್ನ ಇಲ್ಲಿ ಈ ತರ ಕ್ಲೀನ್ ಆಗಿ ಎಳ್ಕೊಂಡು ಮೂವ್ ಮಾಡ್ಕೋಬೇಕು. ಹೀಗ್ ಮೂವ್ ಮಾಡಾದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ನೋಡಿ ಇಲ್ಲಿ ಸ್ಟ್ರೈಟ್ ಸಿಗತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಈಗ ಇಲ್ಲಿ ನಾವು ಇಷ್ಟನ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡಾದ್ಮೇಲೆ ಮತ್ತೆ ಈ ಕ್ಲಾತ್ ನ ಹೀಗೆ ಮೂವ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಕ್ಲೀನ್ ಆಗಿ ಬರುತ್ತೆ. ನೋಡಿ ಈಗ ಇಲ್ಲಿ ಸ್ವಲ್ಪ ರಿಂಕಲ್ ಆಗಿದೆ. ನೆಕ್ಸ್ಟ್ ಈಗ ಇಲ್ಲಿ ಸ್ಟಿಚ್ ಹಾಕೊಂಡ್ಮೇಲೆ ಇಲ್ಲೊಂದ್ ಸ್ವಲ್ಪ ರಿಂಕಲ್ ಇದೆಯಲ್ಲ, ಈ ಕ್ಲಾತ್ ನ ಹೀಗೆ ಮೂವ್ ಮಾಡಿದ್ರೆ ನಮ್ಗೆ ಮತ್ತೆ ಇಲ್ಲಿ ಸ್ಟಿಕ್ ಇದೆಯಲ್ಲ ಈ ತರ ಸ್ಟ್ರೈಟ್ ಸಿಗತ್ತೆ. ಆಗ ಇಲ್ಲಿ ನಾವು ಈ ಸೊಂಟ ವೇಸ್ಟ್ ಏನಿದೆ ಇದನ್ನ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ನಾವು ಇದನ್ನ ಕ್ಲೀನ್ ಆಗಿ ಕೂರಿಸ್ಕೊಳ್ಬಹುದು. ಈಗ ಮತ್ತೆ ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ.
ಅನ್ಕೊಂಡ್ಬೋದು ಈ ಕಡೆನೆ ಇಷ್ಟು ಸ್ಪೇಸ್ ಇದೆ, ಯಾಕೆ ಈ ಕಡೆಗೆ ಹಾಕೊಂಡು ಸ್ಟಿಚ್ ಮಾಡ್ತಾ ಇದಾರೆ ಅಂತ. ಈ ಕಡೆಗೆ ನಾನು ಹಾಕೊಂಡು ಸ್ಟಿಚ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕ್ಲಾತ್ ಇಲ್ಲಿ ಕುಪ್ಪೆ ತರ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಇಲ್ಲಿ ವೇಸ್ಟ್ ಎಲ್ಲಿ ಸ್ಟಿಚ್ ಹಾಕ್ಬೇಕು ಅನ್ನೋದು ಕ್ಲೀನ್ ಆಗಿ ಕಾಣಲ್ಲ ಫ್ರೆಂಡ್ಸ್. ಹಾಗಾಗಿ ನಾನೇನ್ ಮಾಡಿದೀನಿ, ಈ ಕಡೆಯಿಂದ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಆವಾಗ ನಿಮ್ಗೆ ಇಲ್ಲಿ ಈ ವೇಸ್ಟ್ ಬ್ಯಾಂಡ್ ಈ ಎಡ್ಜಿಗೆ ನಾನು ಸ್ಟಿಚ್ ಹಾಕೋದು ಕ್ಲೀನ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಅಂತಾನೆ ನಾನು ಈ ಕಡೆಗೆ ತಗೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ. ನೀವು ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಈ ಕಡೆಗೆ ಹಾಕೊಂಡು ಮಾಡಿ, ಅವಾಗ ಫ್ರೀ ಆಗಿರುತ್ತೆ, ಕ್ಲೀನ್ ಆಗಿ ಕೂಡ ಮಾಡ್ಬೋದು. ಬಟ್ ನಾನು ಹಂಗೆ ಮಾಡ್ಬೇಕಾದ್ರೆ ನಿಮ್ಗೆ ಸ್ಟಿಚ್ ಇಲ್ಲ ಹಾಕ್ಬೇಕಾ ಇಲ್ಲ ಹಾಕ್ಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಆಗತ್ತೆ ನೋಡು. ಆದಷ್ಟು ಇಲ್ಲಿಗೆ ಎಡ್ಜಿಗೆ ಹಾಕಿ ಆಮೇಲೆ ಇಲ್ಲಿ ಒಂದು ಇದು ಒಂದು ಈ ಏನಂತ ಅಂತೀವಿ ಅಂದ್ರೆ ಕ್ಲೀನ್ ಆಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರನು ಹಾಕ್ತಿವಿ. ಮತ್ತೆ ಕೆಲವೊಂದ್ ಸ್ಟಿಚ್ ನ ನಾವು ಫ್ಯಾಷನ್ ಅಂದ್ರೆ ಈಗ ಒಂದ್ ಪ್ಯಾಂಟಿಗೆ ಡಬಲ್ ಸೀಮ್ ಹಾಕೋದು ಒಂದು ಫ್ಯಾಷನ್, ಫ್ಯಾಷನ್ಗೋಸ್ಕರನು ನಾವು ಎರಡೆರಡು ಸ್ಟಿಚ್ ನ ಫ್ರೆಂಡ್ಸ್. ಈಗ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ, 15 ಬರುತ್ತೆ. ಈ ಕಡೆಯಿಂದ ನೋಡ್ತೀನಿ ಅಂದ್ರೆ ನೋಡಿ 30 ಬರುತ್ತೆ. ಈಗ ನಮ್ಗೆ 17 ಇತ್ತು, ಎಷ್ಟು ಬರ್ತಿತ್ತು ಅಂತಂದ್ರೆ 17 ಎರಡ್ಲ 34, 4 ಇಂಚು ಇಲ್ಲಿ ನಮ್ಗೆ ಹೋಗಿದೆ. ಈಗ ಇಲ್ಲಿ ನಾವು ಎಲಾಸ್ಟಿಕ್ ಯೂಸ್ ಮಾಡಿರೋದ್ರಿಂದ ಪರ್ಫೆಕ್ಟ್ ಆಗಿ ಕೂತ್ಕೊಳ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಬಕಲ್ ಹಾಕಿರ್ತೀನಿ. ಈ ಬಕಲ್ ಇದು ಈ ತರ ಕೂತ್ಕೊಳುತ್ತೆ. ಇಲ್ಲಿ ಸಿಪ್ಪು ಕರೆಕ್ಟ್ ಆಗಿ ಹೀಗೆ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳುತ್ತೆ ಫ್ರೆಂಡ್ಸ್. ಯಾವ್ದೇ ರೀತಿ ನಿಮ್ಗೆ ಇಲ್ಲಿ ರಿಂಕಲ್ ಆಗ್ಲಿ ಏನಂದ್ರೆ ಏನು ಬರಲ್ಲ. ಈ ಸಿಪ್ಪುನು ಅಷ್ಟೇ ನೋಡಿ, ಇಲ್ಲಿ ಇಲ್ಲೇನು ಓಪನಿಂಗು ಕೂಡ ಇರಲ್ಲ. ವೇರ್ ಮಾಡ್ಬೇಕಾದ್ರೆ ಹೀಗ್ ತೆಗೆದು ವೇರ್ ಮಾಡ್ಕೊಂಡು ಹೀಗ್ ತೆಗೆದು ವೇರ್ ನ ಮಾಡ್ಕೊಂಡು ಕ್ಲೀನ್ ಆಗಿದ್ನ ಲಾಕ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳುತ್ತೆ. ಈಗೇನ್ ಮಾಡೋಣ ಅಂದ್ರೆ ಈಗ ಇಲ್ಲಿ ಇನ್ನು ಒಂದೊಂದು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಎಲಾಸ್ಟಿಕ್ ಹಾಕಿರೋದಲ್ವಾ, ಗ್ರಿಪ್ ಆಗಿ ಕ್ಲೀನ್ ಆಗಿ ಕೂತ್ಕೊಳುತ್ತೆ ನೋಡಿ. ಇಲ್ಲಿ ಹೀಗಿದೆ ಅಲ್ವಾ, ಇಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಒಂದ್ ಎರಡು ರೋ ಕೂರ್ಸ್ಕೊಳ್ಳೋ ತನಕ ಕ್ಲೀನ್ ಆಗಿ ಕೂರ್ಸ್ಕೊಳ್ಳಿ. ಅದಾದ್ಮೇಲೆ ಬೇಕಾದ್ರೆ ಹೀಗೆ ಇಡ್ಕೊಂಡು ಎಳ್ಕೊಂಡ್ರೆ ನಿಮ್ಗೆ ಕ್ಲೀನ್ ಆಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಇಲ್ಲ ಅಂತಂದ್ರೆ ಫಿನಿಶಿಂಗ್ ಬರಲ್ಲ. ಎಲಾಸ್ಟಿಕ್ ಹಾಕ್ಬೇಕಾದ್ರೆ ಯಾವತ್ತೇ ಆದ್ರೂ ಅಷ್ಟೇ, ಫಸ್ಟ್ ಹೀಗ್ ಮಾಡ್ಕೊಳ್ಳಿ, ಒಂದ್ ಎರಡು ರೋ ಇಲ್ಲಿ ಸ್ಟಿಚ್ ಕೂತ್ಕೋಬೇಕು. ಕೂತ್ಕೊಂಡಾದ್ಮೇಲೆ ಹೀಗೆ ಎಳ್ಕೊಳ್ಳಿ, ಎಳ್ಕೊಂಡು ನೀವು ಸ್ಟಿಚ್ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳುತ್ತೆ. ಇಲ್ಲ ಅಂದಾಗ ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ರಿಂಕಲ್ ತರ ಈ ತರ ಎಳೆದು ಸ್ಟಿಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಕೂತ್ಕೊಳುತ್ತೆ. ಒಂದ್ ಎರಡು ಸ್ಟಿಚ್ ಹಾಕಿದ್ರೆ ಸಾಕಾಗತ್ತೆ. ಇಲ್ಲಿ ಇಲ್ಲಿಗೊಂದು ಇಲ್ಲಿಗೊಂದು ಹಾಕಿದ್ರೆ ಹಿಂಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳುತ್ತೆ. ಇದು ಈ ಎಲಾಸ್ಟಿಕ್ಗೆ ಸ್ಟಿಚ್ ಹಾಕೋಬೇಕಾದ್ರೆ ಫಸ್ಟ್ ಒಂದ್ ಎರಡು ಸ್ಟಿಚ್ ನ ಕೂರ್ಸಿ ಮುಂದೆ ಹಿಂದೆ ಎರಡೂ ಕಡೆ ಎಳ್ಕೊಂತ ನಾವು ಸ್ಟಿಚ್ ಹಾಕ್ತಾ ಇದ್ರೆ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಎಲಾಸ್ಟಿಕ್ಗೆ ಮತ್ತೆ ಜಿಪ್ಪಿಗೆ ಈ ಟಿಪ್ಸ್ ನ ನೀವು ಬಳಸಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಬಕಲ್ ಮತ್ತೆ ಒಂದು ಹುಕ್ ನ ಇಲ್ಲಿಗೆ ಹೀಗೆ ಹಾಕ್ತೀನಿ ಅಂತ ಅಂದ್ರು, ಇಲ್ಲಿ ಕ್ಲೀನ್ ಆಗಿ ಇಷ್ಟು ಕೂತ್ಕೊಳತೆ ನೋಡಿ. 14.5 ಬಂದಿದೆ, 29. ನೀವು ಅನ್ಕೊಂಡ್ಬೋದು ಹೇಗೆ ಅಂತ, ನಾನು ಇಲ್ಲಿಗೆ ಅದಕ್ಕೆ ಹೇಳಿದ್ದು, ಇದು 30 ಬಂತು ಅಂತ ಅಂದಾಗ ಇಲ್ಲಿ ನಾವು ಒಂದು ಬಕಲ್ನ ಯೂಸ್ ಮಾಡಲೇಬೇಕಾಗತ್ತೆ. ಯೂಸ್ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಇಲ್ಲ ಅಂತಂದ್ರೆ ನಾವು ಇಲ್ಲಿಗೆ ಒಂದು ರೋಪ್ ಹಾಕಿ ಇಲ್ಲಿ ಟ್ಯಾಕ್ ತರ ಕಟ್ಟೋ ತರನಾದ್ರೂ ಮಾಡ್ಕೋಬೇಕಾಗತ್ತೆ. ಹಾಕ್ ಮಾಡಿದ್ರೆ ಈ 1/2 ಇಂಚ್ ಏನ್ ನೆಸೆಸರಿ ಬರಲ್ಲ. ಬಟ್ ನಾನು ಎಲಾಸ್ಟಿಕ್ ಹಾಕಿರೋದ್ರಿಂದ ಈ ತರ ಬರುತ್ತೆ. ಇಲ್ಲಿ ನಾನು ಒಂದ್ ಬಕಲ್ ಹುಕ್ ಹಾಕಿದಾಗ ಇಲ್ಲಿ ನೋಡಿ ಇದು ಈ ತರ ಕವರ್ ಆಗತ್ತೆ, ಇಲ್ಲಿ ಜಿಪ್ ಈ ತರ ಕೂತ್ಕೊಳತ್ತೆ, ಇಲ್ಲಿ ಈ ತರ ಫಿನಿಶಿಂಗ್ ಬಂದಿರತ್ತೆ. ನಿಮ್ಗೆ ಕರೆಕ್ಟ್ ಆಗಿ ನೀವು ಏನ್ ಮೆಜರ್ಮೆಂಟ್ ತಗೊಂಡಿದ್ದೀರಾ ಅಷ್ಟು ಕರೆಕ್ಟ್ ಆಗಿ ಬರತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಹೇಗೆ ಸ್ಟಿಚ್ ಮಾಡ್ತೀರಾ ಅನ್ನೋದು ಎಷ್ಟು ಮುಖ್ಯನೋ, ಕಟಿಂಗ್ ಅಲ್ಲೂ ಅಷ್ಟೇ. ನೀವು ಎಷ್ಟೆಷ್ಟು ಬಟ್ಟೆ ತಗೊಂತೀರಾ, 1 ಇಂಚ್ ಸ್ಟಿಚಿಂಗ್ ಗೆ ಅಂತ ತಗೊಂಡ್ಬೇಕಾದ್ರೆ ಅಷ್ಟನ್ನ ಕರೆಕ್ಟ್ ಆಗಿನೇ ತಗೊಂಡ್ಬೇಕಾಗತ್ತೆ. ಈಗ ಇದು ಪೂರ್ಣ ಉದ್ದ ನಾವು ಜಾಸ್ತಿನೇ ಇರೋದನ್ನ ತಗೊಂಡಿದೀವಿ. ಈಗ ಇದನ್ನ ಫುಲ್ ಲೆಂತ್ ನೋಡ್ಬಿಟ್ಟು ಎಷ್ಟಿದೆ ಅಂತ ಅದ್ರಲ್ಲಿ ನಾವು ಇಲ್ಲಿ ಎಕ್ಸಾಕ್ಟ್ ರೌಂಡ್ ಶೇಪ್ ಬಂದಿಲ್ಲ. ಈಗ ಇದಕ್ಕೆ ನಾವು ಎಕ್ಸಾಕ್ಟ್ ರೌಂಡ್ ಶೇಪ್ ನ ಕೊಟ್ಟು ನಾವು ಜಿಗ್ಜಾಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಈ ಲೆಹೆಂಗಾ ಪೂರ್ತಿ ರೆಡಿ ಆದಾಗೆ.
ಈಗ ಇಲ್ಲಿ ನಾನು ಕಟ್ ಮಾಡ ಆಗಿದೆ. ಲೆಂತ್ 44 ಬೇಕು ನನಗೆ, 45 ಬರೋ ತರ ನಾನು ಹಿಡಿದು ಕಟ್ ನ ಮಾಡ್ಕೊಂಡಿದೀನಿ. ಪೂರ್ತಿ ಅಂಬ್ರೆಲಾ ತರ ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಈಗ ನಾವು ಇಲ್ಲಿ ನಮ್ದು ಏನು ಸೊಂಟ ಜಾಯಿನ್ ಆಗಿದೆ ಅಲ್ಲಿಂದ ನೋಡಿದ್ರೆ ನೋಡಿ, ಈಗ ತೋರಿಸ್ತೀನಿ ನಾನು ಮೆಜರ್ ಮಾಡಿ. ನೋಡಿ ಇಲ್ಲಿ 45 ಬರುತ್ತೆ ಫ್ರೆಂಡ್ಸ್, 45 ಬರುತ್ತೆ. ಈಗ ಇಲ್ಲಿ ನಾವು ಇಲ್ಲಿ ಓವರ್ ಲಾಕ್ ಜಿಗ್ಜಾಕ್ ಮಾಡ್ತೀವಲ್ಲ ಫ್ರೆಂಡ್ಸ್, ಸಾರಿ ಇಲ್ಲಿ ಜಿಗ್ಜಾಕ್ ಮಾಡಿದಾಗ ನಿಮ್ಗೆ ಒಂದು 1/2 ಇಂಚು ಹೋಗುತ್ತೆ, ಅವಾಗ ನಿಮ್ಗೆ ಫಿನಿಶಿಂಗು ಕ್ಲೀನ್ ಆಗಿ ಬರುತ್ತೆ. ಈಗ ನಾನು ಬಾಟಮ್ ಅಲ್ಲಿ ಇದೆಯಲ್ಲ ಲೈನಿಂಗು, ಅದಕ್ಕೂ ಮತ್ತೆ ಇದು ಎರಡಕ್ಕೂ ಪೂರ್ತಿ ಜಿಗ್ಜಾಕ್ ನ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಇಲ್ಲಿ ಬಕಲ್ಲು ಮತ್ತೆ ಹುಕ್ನ ಇಲ್ಲಿಗೆ ಹಾಕ್ತಾ ಇದೀನಿ ನೋಡಿ. ಇಲ್ಲಿಗೆ ಇದನ್ನ ಹಾಕ್ತಾ ಇದೀನಿ. ಇಲ್ಲಿಗೆ ಬೇಕು ಅಂದ್ರೆ ನಾವು ಕ್ಯಾನ್ವಾಸ್ ನ ಕೂಡ ಯೂಸ್ ಮಾಡ್ಬೋದು. ನಾನು ಏನೇ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ, ಏನಕ್ಕೆ ಅಂದ್ರೆ ಕಾಟನ್ ಒಂಥರ ಸ್ಟಿಫ್ ಆಗಿ ಕೂತ್ಕೊಂತ ಇದೆ ಹಾಗಾಗಿ. ಈಗ ಇದನ್ನ ಇಲ್ಲಿಗೆ ನಾವು ಹಾಕೊಳ್ಳೋಣ. ಇದನ್ನ ಹಾಕೊಂಡ್ಮೇಲೆ ಇದು ಏನಕ್ಕೆ ಅಂತಂದ್ರೆ, ಇದು ಇಲ್ಲಿ ನಾನು ಎಲಾಸ್ಟಿಕ್ ಹಾಕಿದ್ದೀನಲ್ಲ, ಇಲ್ಲಿಗೆ ನಾನು ಇದನ್ನ ಹಾಕ್ತೀನಿ. ಏನಕ್ಕೆ ಅಂತಂದ್ರೆ ಈಗ ಇಲ್ಲಿ ಜಿಪ್ ಎಲ್ಲ ಹಾಕೊಂಡಾದ್ಮೇಲೆ ಈ ತರ ನಾವು ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ, ಕ್ಲೀನ್ ಆಗಿ ಕೂಡ ಕೂತ್ಕೊಳ್ಳುತ್ತೆ. ಈಗ ಇದನ್ನ ನಾವು ಸ್ಟಿಚ್ ಹಾಕೋಣ ನೋಡಿ. ಹೀಗೆ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ನಾನು ಸೆಂಟ್ರಿಗೆ ಇದನ್ನ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸೇಮ್ ಕಲರ್ ಥ್ರೆಡ್ ಅಲ್ಲಿ ನಾರ್ಮಲ್ ನೀಡಲಿಗೆ ನಾವು ಈ ತರ ಥ್ರೆಡ್ ಹಾಕೊಂಡಿದೀವಿ. ಈಗ ಇದಕ್ಕೆ ನಾವು ಈ ಹುಕ್ಸ್ ಎಲ್ಲ ಹೇಗೆ ಸ್ಟಿಚ್ ಮಾಡ್ತೀವಿ ಅದೇ ತರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಾವು ಬುಕ್ಸ್ ಬಕಲ್ಸ್ ನ ಕೂಡ ಹಾಕಾಗಿದೆ. ಹೀಗೆ ಈಗ ಇಲ್ಲಿ ವೇರ್ ಮಾಡಿದಾಗ ಈ ತರ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಕುಟ್ಕೊಳ್ತೆ ನಿಮ್ಗೆ ವೇಸ್ಟ್ ಬ್ಯಾಂಡ್ ಅನ್ನೋದು. ಇದನ್ನು ಅಷ್ಟೇ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, ಇದು ವೇರ್ ಮಾಡಿದಾಗ ಈ ತರ ಬರುತ್ತೆ. ಮತ್ತೆ ಇದು ತುಂಬಾನೇ ಬ್ರಾಡ್ನೆಸ್ ಬರುತ್ತೆ, ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.